ನಮ್ಮ ಕರ್ತನ ದಯಿಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ ನೋಡುವಂಥ ತಮ್ಮರಿಗೆ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ ಕಳೆದ ಎಲ್ಲ ಕರ್ತನ ವಾಕ್ಯಗಳಿಂದ ಆತನ ಸತ್ಯವೇದದ ಹೊಸ ಹೊಸ ವಿಷಯಗಳು ದೇವರು ತಮ್ಮ ಆತನ ವಾಕ್ಯದ ಜ್ಞಾನದಲ್ಲಿ ನಡೆಸ್ತಾ ಇದ್ದಾನೆ ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ ಎಂಬುದು ಹಾಗೆ ನನ್ನ ಬತ್ತೇನೆ ಇವತ್ತಿನ ದಿವಸದಲ್ಲಿ ಕೂಡ ನಾವು ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಕಲಿದುಕೊಳ್ಳೋಣ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ ಆ ವಿಷಯ ಏನಂದರೆ ದೇವರ ವಾಕ್ಯ ಯಾಕೆ ನಾವು ಕೇಳಬೇಕು ಈ ಪ್ರಶ್ನೆ ನಮ್ಮನ್ನು ನಾವು ಮಾಡಿಕೊಳ್ಳಬೇಕು ಕ್ರೈಸ್ತರಾಗಿರುವಂಥ ನಾವು ರಕ್ಷಣೆಯನ್ನು ಹೊಂದಿ ಏಸು ಕ್ರಿಸ್ತನಿಗೆ ನಮ್ಮ ರಕ್ಷಕನಾಗಿ ಅಂಗೀಕರಿಸಿ ಆತನು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಆತನು ಎದ್ದಿ ಬಂದಿದ್ದಾನೆ ನಮ್ಮ ಪಾಪಗಳಿಗೋಸ್ಕರ ಆತನ ಸತ್ತಿದ್ದಾನೆ ಎಂಬುದಾಗಿ ಆತನನ್ನು ಅಂಗೀಕರಿಸಿ ನಂಬಿ ಆತನ ರಕ್ಷಣೆ ಮಾರ್ಗದಲ್ಲಿ ನಡೆಯ ನಡೀತಿರುವಂಥ ನಮ್ಮೆಲ್ಲರಿಗೆ ಕ್ರೈಸ್ತರಾಗಿರುವಂಥ ನಾವು ದೇವರ ವಾಕ್ಯ ಯಾಕೆ ನಾವು ಕೇಳಬೇಕೆಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಯಾಕಂದರೆ ಈ ಒಂದು ಪ್ರಶ್ನೆ ಎಷ್ಟು ಕೇಳುತ್ತೇವೋ ಅಷ್ಟು ನಮಗೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಸಕ್ತಿ ಆಗಲಿ ದೇವರ ವಾಕ್ಯದ ಮಹತ್ವವಾಗಲಿ ದೇವರ ವಾಕ್ಯದ ಮುಖ್ಯ ವಿಷಯಗಳು ಏನಾಗಿವೆ ದೇವರ ವಾಕ್ಯ ನಾವು ಯಾಕೆ ನಾವು ಕೇಳಬೇಕೆಂಬುದಾಗಿ ವಿಷಯಗಳನ್ನ ನಾವು ಕಲಿತುಕೊಳ್ಳುತ್ತಾ ಹೋಗುತ್ತೇವೆ ಅದೇ ಒಂದು ಕೆಲವು ವಿಷಯಗಳು ನಾವು ಈ ಒಂದು ವಿಡಿಯೋದಲ್ಲಿ ಕಲಿತುಕೊಳ್ಳೋಣ ದೇವರ ವಾಕ್ಯ ಯಾಕೆ ನಾವು ಕೇಳಬೇಕು ಇಬ್ರಿಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಗತಿಗಿಂತಲೂ ಹದವಾದದ್ದು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಮ್ಮ ದೇವರ ವಾಕ್ಯದಲ್ಲಿ ಆತನು ಹೇಳುತ್ತಾ ಇದ್ದಾನೆ ನಮ್ಮ ದೇವರು ಹೇಳುತ್ತಾ ಇದ್ದಾನೆ ಆತನು ಭರಿಸಿದ್ದಾನೆ ಈ ವಾಕ್ಯವು ಏನಾಗಿದೆ ಮೊದಲನೇದಾಗಿ ವಾಕ್ಯವು ಸಜೀವವಾದದ್ದು ಎಂಬುದಾಗಿ ಏನಾಗಿದೆ ಜೀವವುಳ್ಳ ವಾಕ್ಯವಾಗಿದೆ ಇದು ಸಾಧಕವಾಗಿರುವಂಥ ವಾಕ್ಯ ವಾಕ್ಯವನ್ನು ಕೇಳಿದ ಮೇಲೆ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದು ಇಲ್ಲ ಈ ವಾಕ್ಯದಲ್ಲಿ ಯಾವ ಬಲವೂ ಇಲ್ಲ ಎಂಬುದಾಗಿ ಅಲ್ಲ ವಾಕ್ಯವು ಕಾರ್ಯ ಸಾಧಕವಾಗಿದೆ ಕಾರ್ಯವು ಸಾಧನೆ ಮಾಡುವಂಥದ್ದಾಗಿದೆ ಈ ವಾಕ್ಯ ಕೇಳಿದ ಮೇಲೆ ದೇ ನಮ್ಮ ದೇವರಲ್ಲಿ ನಮ್ಮ ನಂಬಿಕೆ ವಿಷಯಗಳು ತಿಳಿದುಕೊಂಡು ಕ್ರೈಸ್ತ ಜೀವನವನ್ನು ಜೀವಿಸುವಂಥದ್ದು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಆತನಿಗೆ ನಾವು ಮಹಿಮೆ ಸಲ್ಲಿಸುವಂಥ ಜೀವನವನ್ನು ನಾವು ಸಾಗಿಸ್ತಾ ಇರ್ತೇವೆ ಯಾಕೆ ಯಾಕಂದರೆ ದೇವರ ವಾಕ್ಯ ಕೇಳಿದ ಮೇಲೆ ಅದು ಕಾರ್ಯ ಸಾಧನೆ ಮಾಡುತ್ತದೆ ನಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಇಬ್ಬಾಯಿ ಕತ್ತಿ ಎಂಬುದಾಗಿ ನಮ್ಮ ದೇವರು ಬಹಳಷ್ಟು ಸ್ಪಷ್ಟವಾಗಿ ಆತನ ವಾಕ್ಯದಲ್ಲಿ ಬರೆಸಿದ್ದಾನೆ ದೇವರ ವಾಕ್ಯ ಏನಾಗಿದೆ ಡಬಲ್ ಎಡ್ಜ್ ಸ್ವಾಡ್ ಎಂಬುದಾಗಿ ಇಬ್ಬಾಯಿ ಕತ್ತಿ ಎರಡು ಮುಖಗಳುಳ್ಳ ಕತ್ತಿ ಎಂಬುದಾಗಿ ನಾವು ಹೇಳುತ್ತೇವೆ ಇಬ್ಬಾಯಿ ಕತ್ತಿ ಈ ದೇವರ ವಾಕ್ಯಕ್ಕೆ ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಗೆ ನಮ್ಮ ಸತ್ಯವೇಧದಲ್ಲಿ ಬರೆದಿದೆ ಹೇಗೆ ದೇವರು ದೇವರ ವಾಕ್ಯಕ್ಕೆ ಇಬ್ಬಾಯಿ ಕತ್ತಿ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ ಯಾಕೆ ಪ್ರಶ್ನೆ ಮಾಡಬೇಕು ಏಕೆಂದರೆ ಇಬ್ಬಾಯಿ ಕತ್ತಿ ಆಗಿರುವುದಕ್ಕೋಸ್ಕರ ದೇವರ ವಾಕ್ಯ ಏನು ಮಾಡುತ್ತದೆ ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜಗಳನ್ನು ವಿಭಾಗಿಸುತ್ತದೆ ಎಂಬುದಾಗಿ ಪ್ರಾಣ ಆತ್ಮಗಳನ್ನು ವಿಭಾಗಿಸುತ್ತದೆ ಕೀಲು ಮಜ್ಜಗಳನ್ನು ವಿಭಾಗಿಸುತ್ತದೆ ಮತ್ತು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಪ್ರಾಣಾತ್ಮಗಳನ್ನು ವಿಭಾಗಿಸುವಂಥದ್ದು ಕೀಲುಮಚ್ಚುಗಳನ್ನು ವಿಭಾಗಿಸುವಂಥದ್ದು ದೇವರ ವಾಕ್ಯವನ್ನು ಕೇಳಿದ ಮೇಲೆ ಯಾವಾಗಲೂ ನಮಗೆ ಸಂತೋಷವಾಗಬೇಕು ದೇವರ ವಾಕ್ಯ ಕೇಳಿದ ಮೇಲೆ ಯಾವಾಗಲೂ ನಮಗೆ ಒಂದು ಶಾಂತಿ ಆಗಬೇಕು ದೇವರ ವಾಕ್ಯ ಕೇಳಿದ ಮೇಲೆ ಯಾವಾಗಲೂ ನಮಗೆ ಬೇಕಾಗಿರುವಂಥ ವಾಕ್ಯವನ್ನು ನಾವು ಕೇಳುತ್ತೇವೆ ಏಕೆಂದರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಆಗಿದೆ ಅದು ನಮಗೆ ನಮ್ಮ ಹೃದಯವನ್ನು ಕೊಯ್ಯುವಂಥದ್ದಾಗಿದೆ ನಮ್ಮ ಅಹಂಕಾರ ನಮ್ಮ ಗರ್ವ ಈ ಒಂದು ಲೋಕದ ಆಸೆ ಪಾಸೆಗಳನ್ನು ಈ ಲೋಕದ ಅನೇಕ ವಿಷಯಗಳಲ್ಲಿ ನಾವು ಬಿದ್ದು ಹೋಗುತ್ತಿರುವಂಥ ವಿಷಯಗಳನ್ನು ನಮ್ಮ ಪಾಪದ ಜೀವನ ನಮ್ಮ ಪಾಪದ ಜೀವನವನ್ನು ದೇವರ ವಾಕ್ಯದಿಂದ ಅದನ್ನು ತಿಳಿಸಿ ಗದರಿಸಿ ಸರಿಪಡಿಸುವಂಥ ದೇವರ ವಾಕ್ಯವಾಗಿದೆ ಅದಕ್ಕೋಸ್ಕರ ಈ ಒಂದು ದೇವರ ವಾಕ್ಯ ಪಾಯಕತ್ತೆಯನ್ನು ಮಾಡುತ್ತಿದೆ ನಮ್ಮ ಹೃದಯಕ್ಕೆ ಕೊಯ್ಯುವಂಥದ್ದಾಗಿದೆ ವಿಭಾಗಿಸುವಂಥದ್ದಾಗಿದೆ ಅಂದರೆ ನಮಗೆ ಮತ್ತು ಲೋಕಕ್ಕೆ ಈ ಒಂದು ವಾಕ್ಯವು ನಮಗೆ ವಿಭಜಿಸುತ್ತದೆ ಎಂಬುದಾಗಿ ನಾವು ಕರ್ತನವರಾಗಿರುತ್ತೇವೆ ಲೋಕದವರಾಗಿರುವುದಿಲ್ಲ ಅದು ವಿಭಜನೆ ಆಗಿರುತ್ತದೆ ಇಲ್ಲಿ ಈ ಪ್ರಾಣ ಆತ್ಮಗಳನ್ನು ವಿಭಾಗಿಸುವಂಥದ್ದು ಈ ಒಂದು ವಿಷಯಗಳಿಂದ ಪಾಪದಿಂದ ನಮಗೆ ವಿಭಜಿಸುತ್ತದೆ ಅದು ನಾವು ಪಾಪದಿಂದ ದೂರ ಹೋಗಿ ಕರ್ತನವರಾಗಿರುತ್ತೇವೆ ಅದು ದೇವರ ವಾಕ್ಯವಾಗಿದ್ದಾಯ್ಕಂತ ಇವಾಗ ನಾವು ಎಲ್ಲ ಸೇವಕರನ್ನು ನೋಡುತ್ತೇವೆ ಸೇವಕರು ಏನು ಮಾಡ್ತಾರೆ ಒಂದು ಒಳ್ಳೆ ಒಳ್ಳೆ ವಾಕ್ಯಗಳನ್ನು ಅಂದರೆ ನಿಮಗೆ ಸಂತೋಷವನ್ನು ಕೊಡುವಂಥ ವಾಕ್ಯ ಆ ವಾಕ್ಯಗಳನ್ನು ತೆಗೆದುಕೊಂಡು ದೇವರು ನಿಮಗೆ ಇಷ್ಟು ಆಶೀರ್ವಾದ ಮಾಡ್ತಾನೆ ದೇವರು ನಿಮಗೆ ಅಷ್ಟು ಆಶೀರ್ವಾದ ಮಾಡುತ್ತಾನೆ ದೇವರು ನಿಮಗೆ ಎಷ್ಟು ಪ್ರೀತಿ ಮಾಡುತ್ತಾನೆ ದೇವರು ನಿಮಗೆ ಎಷ್ಟು ವಿಷಯಗಳನ್ನು ಕೊಡುತ್ತಾನೆ ಈ ಒಂದು ವಿಷಯಗಳನ್ನು ಮಾತ್ರ ಅವರು ಹೇಳುವಂಥವರಾಗಿದ್ದಾರೆ ಆದರೆ ದೇವರ ವಾಕ್ಯ ಕ್ರೈಸ್ತ ಜೀವನಕ್ಕೆ ಲೋಕದ ವಿಷಯಗಳಿಗೆ ಬೆಳಬಾರದು ಪಾಪದ ವಿಷಯಗಳಿಗೆ ಬೆರ ಬೆಳಬಾರದು ಯಾನ್ ಏನೇನು ವಾಕ್ಯಗಳಾಗಿವೆ ಅವು ಯಾವ ವಾಕ್ಯಗಳನ್ನು ನಾವು ಕೇಳಬೇಕೆಂಬುದಾಗಿ ಪಾಪದ ವಿಷಯದಲ್ಲಿ ಏನಾಗಿದೆ ಲೋಕದ ವಿಷಯಗಳಲ್ಲಿ ಏನಾಗಿದೆ ಇವೆಲ್ಲ ವಾಕ್ಯಗಳನ್ನು ಹೇಳಿ ನಿಮ್ಮ ಹೃದಯಕ್ಕೆ ಅವರು ತೊಂದರೆಯನ್ನು ಕೊಡುವುದಿಲ್ಲ ಅಂದರೆ ಈ ಬಾಯಿ ಕತ್ತಿ ನಿಮಗೆ ಹೇಳುವುದಿಲ್ಲ ಒಂದು ವೇಳೆ ಪಾಪದ ವಿಷಯಗಳಲ್ಲಿ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ ಲೋಕದ ವಿಷಯಗಳ ಕುರಿತು ವಾಕ್ಯಗಳನ್ನು ಹೇಳುತ್ತಾ ಇದ್ದಾರೆ ಏಕೆಂದರೆ ವಾಕ್ಯಗಳು ಉಂಟು ದೇವರ ವಾಕ್ಯಗಳಲ್ಲಿ ಉಂಟು ಆ ಒಂದು ವಿಷಯಗಳನ್ನು ಹೇಳ್ತಾ ಇರುವಾಗ ಅದು ಇಬ್ಬಾಯಿ ಕತ್ತಿಯಾಗಿ ನಮ್ಮ ಜೀವನಕ್ಕೆ ಲೋಕದಿಂದ ದೂರ ಹೋಗಿ ಕರ್ತನವರಾಗಿರುತ್ತೇವೆ ಪಾಪದಿಂದ ದೂರ ಹೋಗಿ ಕರ್ತನವರಾಗಿರುತ್ತೇವೆ ಅದು ಇಬ್ಬಾಯಿ ಕತ್ತಿ ಆಗಿದೆ ಅದಕ್ಕೋಸ್ಕರ ಭಾಳಷ್ಟು ಸ್ಪಷ್ಟವಾಗಿ ನಮ್ಮ ಕರ್ತನು ಈ ಒಂದು ವಾಕ್ಯವು ನಮಗೆ ಭಾಳಷ್ಟು ಸ್ಪಷ್ಟವಾಗಿ ಏನಾಗಿದೆ ನಮ್ಮ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ ಜೀವಳ ವಾಕ್ಯವಾಗಿದೆ ಕಾರಸಾಧಕವಾಗಿದೆ ಮತ್ತು ಇಬ್ಬಾಯಿ ಕತ್ತಿ ಆಗಿದೆ ಪ್ರಾಣಾತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಂಥದ್ದಾಗಿದೆ ಈ ವಾಕ್ಯಗಳನ್ನು ನಾವು ಕೇಳಬೇಕು ಈ ಸೇವಕರು ನೋಡಿದರೆ ಯಾವಾಗಲೂ ನಮಗೆ ಮನಸ್ಸಿಗೆ ಹತ್ತುವಂಥ ಮಾತು ವಾಕ್ಯಗಳನ್ನು ಮಾತ್ರ ಹೇಳುತ್ತಾರೆ ಮನಸ್ಸಿಗೆ ಹತ್ತುವಂಥ ವಾಕ್ಯಗಳನ್ನು ಕೇಳುತ್ತಾರೆ ಅಂದರೆ ಹೇಳುತ್ತಾರೆ ಅಂದರೆ ನಾವು ದೇವರ ಇಬ್ಬಾಯಿ ಕತ್ತಿಯ ವಾಕ್ಯಗಳನ್ನು ನಾವು ಕೇಳುತ್ತಾ ಇದ್ದೇವೆ ಎಂಬುದಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ದೇವ ಪ್ರೇರಿತವಾಗಿರುವಂಥ ಶಾಸ್ತ್ರವು ವಾಕ್ಯವು ದೇವರ ವಾಕ್ಯವು ತಿದ್ದುಪಾಟಿಗೂ ಖಂಡನೆಗೂ ನೀತಿ ಶಿಕ್ಷೆಗೂ ಉಪದೇಶಕ್ಕೂ ಉಪಯುಕ್ತವಾಗಿದೆ ಎಂಬುದಾಗಿ ಉಪದೇಶ ಮಾಡುವಂಥದ್ದಾಗಿದೆ ಖಂಡನೆ ಮಾಡುವಂಥದ್ದಾಗಿದೆ ತಿದ್ದುಪಾಟಿ ಮಾಡುವಂಥದ್ದಾಗಿದೆ ಮತ್ತು ನೀತಿ ಶಿಕ್ಷೆ ಏನು ಕೊಡುವಂಥದ್ದಾಗಿದೆ ಈ ಒಂದು ವಾಕ್ಯದಿಂದಲೇ ಅದಕ್ಕೋಸ್ಕರವೇ ಈ ಒಂದು ವಾಕ್ಯವು ಬಹಳಷ್ಟು ನಮ್ಮ ಕ್ರೈಸ್ತ ಜೀವನಕ್ಕೆ ಕರ್ತನಿಗೆ ಮೆಚ್ಚುಗೆ ಆಗಿರುವಂಥ ಜೀವನವನ್ನು ಈ ಒಂದು ಇಬ್ಬಾಯಿ ಕತ್ತಿ ಉಳ್ಳ ವಾಕ್ಯವನ್ನು ಕೇಳಿದರೆ ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂಥ ಜೀವನವನ್ನು ನಾವು ಜೀವಿಸ್ತೇವೆ ಒಂದು ವೇಳೆ ದೇವರು ನಮಗೆ ಈ ವಾಕ್ಯವನ್ನು ಕೊಟ್ಟಿರುವಂಥದ್ದು ಇಬ್ಬಾಯಿ ಕತ್ತಿಯೂ ಬೇಡ ನೀತಿ ಶಿಕ್ಷೆ ಕೊಡುವಂಥದ್ದೂ ಬೇಡ ಖಂಡನೆಯೂ ಬೇಡ ಉಪದೇಶ ಮಾಡುವಂಥದ್ದೂ ಬೇಡ ತಿದ್ದುಪಾಟಿಯೂ ಬೇಡ ಬೇಡವೇ ಬೇಡ ಈ ಒಂದು ವಿಷಯಗಳನ್ನು ಇಟ್ಟುಕೊಂಡು ನಾವು ಕ್ರೈಸ್ತ ಜೀವನ ನಾವು ಜೀವಿಸ್ತೇವೆಂಬುದಾಗಿ ನಾವು ಕಲ್ಪನೆ ಮಾಡಿಕೊಂಡಿದ್ದರೆ ಅದು ತಪ್ಪು ಕಲ್ಪನೆ ಆಗಿದೆ ಅದು ಸುಳ್ಳಾಗಿದೆ ಯಾಕಂದರೆ ಆತನ ವಾಕ್ಯವೇ ನೀತಿ ಶಿಕ್ಷೆಗಿದೆ ಖಂಡನೆಗಿದೆ ತಿದ್ದುಪಾಟಿಗಿದೆ ಉಪದೇಶಕ್ಕಿದೆ ಇಬ್ಬಾಯಿ ಕತ್ತಿ ಇದೆ ವಿಭಜಿಸುತ್ತದೆ ಲೋಕದಿಂದ ನಾವು ದೇವರನವರಾಗಿರುತ್ತೇವೆ ಪಾಪದಿಂದ ಪಶ್ಚಾತ್ತಾಪ ಪಟ್ಟು ದೇವರಿನವರಾಗಿರುತ್ತೇವೆ ಆತನ ಜೀವನದಲ್ಲಿ ನಾವು ನಡೆಯುತ್ತೇವೆ ಆತನ ಇಕ್ಕಟುವಾದ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ ಅದಕ್ಕೋಸ್ಕರ ನಮ್ಮ ಕ್ರಿಸ್ತನ ಮೊತ್ತಾಯ್ನ ಬರೆದ ಸುವಾರ್ತೆ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಿಂದ ಇಪ್ಪತ್ತೇಳನೇ ವಚನದಲ್ಲಿ ನಾನು ಹೇಳಿರುವಂಥ ವಾಕ್ಯಗಳು ಈ ಎಲ್ಲ ನನ್ನ ನುಡಿಗಳನ್ನು ಕೈಕೊಂಡು ನಡೆಯುವಂಥವನು ಬುದ್ಧಿವಂತನು ಆತನು ಬಂಡೆ ಮೇಲೆ ಮನೆ ಕಟ್ಟಿ ಎಂಥ ಒಂದು ಬಿರುಗಾಳಿ ಬಂದರೂ ಕೂಡ ಮನೆ ಬೀಳುವುದಿಲ್ಲ ನಾನು ಹೇಳಿ ಹೇಳಿರುವಂಥ ಮಾತುಗಳು ನುಡಿಗಳನ್ನು ಕೈಕೊಂಡು ನಡೆದೇ ಕೇಳಿಯೂ ಅದರಂತೆ ನಡೆದೇ ಇರುವಂಥ ವ್ಯಕ್ತಿ ಏನಾಗಿರುತ್ತಾನೆ ಬುದ್ಧಿಹೀನಾಗುತ್ತಾನೆ ಅವನ ಮನೆ ಉಸಿವಿನ ಮೇಲೆ ಕಟ್ಟಿಕೊಳ್ಳುತ್ತಾನೆ ಗಾಳಿ ಬಿರುಗಾಳಿ ಬಂದು ಬಂದಿದರೆ ಆ ಮನೆ ಬಿದ್ದು ಹೋಗುವಂಥದ್ದಾಗಿದೆ ಕುಸಿದು ಹೋಗುತ್ತದೆ ಅದಕ್ಕೋಸ್ಕರ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥವನೇ ಬುದ್ಧಿವಂತವನಾಗಿದ್ದಾನೆ ಅದಕ್ಕೋಸ್ಕರ ಆತನ ವಾಕ್ಯವನ್ನು ಕೇಳುವಂಥದ್ದು ನಮ್ಮ ಕ್ರೈಸ್ತ ಜೀವನವನ್ನು ನಾವು ದಿನಾಲು ಸಾಗಿಸುವಂಥದ್ದಾಗಿದೆ ಅನೇಕ ಇವಾಗ ನಾವು ಆತನ ವಾಕ್ಯಗಳನ್ನು ಕೇಳುತ್ತಾ ಇದ್ದೇವೆ ಪಾಪದ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಆ ಪಾಪದ ವಿಷಯಗಳನ್ನು ತಿಳಿದುಕೊಂಡು ಆ ಪಾಪದ ವಿಷಯಗಳನ್ನು ನಾವು ಬಿಟ್ಟು ಮತ್ತು ನಾವು ದೇವರ ಜೀವನದಲ್ಲಿ ನೆಚ್ಚಿನ ರೀತಿಯಲ್ಲಿ ನಡೀತಾ ಇರುತ್ತೇವೆ ಅದು ಇಬ್ಬಾಯಿ ಕತ್ತಿ ಆಗಿದೆ ನಮ್ಮ ಹೃದಯಗಳನ್ನು ಕೊಯ್ಯುವಂಥದ್ದಾಗಿದೆ ಈ ಲೋಕದ ಒಂದು ಆಸೆ ಪಾಸೆಗಳನ್ನ ಇರುವಾಗ ಲೌಕಿಕವಾಗಿರುವಂಥ ಒಂದು ವಿಷಯಗಳನ್ನ ಹೋಗುತ್ತಾ ಇರುವಾಗ ನಮ್ಮ ಜೀವನವು ಆ ಒಂದು ವಿಷಯಗಳನ್ನ ಹೋಗುತ್ತಾ ಇರುವಾಗ ನಮ್ಮ ವಾಕ್ಯದಿಂದ ದೇವರು ತಿಳಿಸುತ್ತಾನೆ ಸರಿಪಡಿಸುತ್ತಾನೆ ನಮಗೆ ತಿದ್ದುತ್ತಾನೆ ಖಂಡಿಸುತ್ತಾನೆ ಆತ ನಮಗೆ ಉಪದೇಶಿಸುತ್ತಾನೆ ಮತ್ತು ನಮ್ಮ ಪಾಪಗಳಿಗೆ ನಿಮಿತ್ತವಾಗಿ ಆತನ ವಾಕ್ಯದಿಂದ ನಮಗೆ ನೀತಿ ಶಿಕ್ಷೆ ಕೊಡುತ್ತಾನೆ ಎಚ್ಚರಿಕೆ ಆಗಿರಬೇಕು ದೇವರ ವಾಕ್ಯವು ಯಾಕೆ ನಾವು ಕೇಳಬೇಕು ಏಕೆಂದರೆ ಅದು ಸಜೀವವಾಗಿರುವಂಥದ್ದಾಗಿದೆ ಕಾರ್ಯಸಾಧಕವಾಗಿರುವಂಥದ್ದಾಗಿದೆ ಅದು ಇಬ್ಬಾಯ ಆಗಿದೆ ಕ್ರೈಸ್ತ ಜೀವನ ಜೀವಿಸುವುದಕ್ಕೆ ಆ ವಾಕ್ಯವೇ ಬೇಕು ಹೊರತು ಬೇರೆ ಯಾವ ವಿಷಯಗಳು ಬೇಡ ಆ ವಾಕ್ಯವು ಮಾತ್ರ ಬೇಕು ನಮಗೆ ಯಾಕಂದರೆ ದೇವರ ಆ ವಾಕ್ಯದಿಂದ ಮಾತ್ರ ಮಾತಾಡುತ್ತಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಯಾಕೆ ನಾವು ಕೇಳಬೇಕು ನಮ್ಮ ಕ್ರೈಸ್ತ ಜೀವನವನ್ನು ಜೀವಿಸುವುದಕ್ಕೆ ದೇವರಿಗೆ ಮೆಚ್ಚುಗೆ ಆಗಿರುವಂಥ ಜೀವನ ಆತನಿಗೆ ಮೈ ಮಹಿಮೆ ಸಲ್ಲಿಸುವಂಥ ಕಾರ್ಯಗಳು ಮಾತ್ರ ನಮ್ಮ ಜೀವನದಲ್ಲಿ ಮಾಡುವುದಕ್ಕೆ ಆತನಿಗೆ ಮೆಚ್ಚುಗೆ ಆಗಿರುವ ಆಗದೇ ಇರುವಂಥ ಅನೇಕ ಗುಣಗಳು ಕಾರ್ಯಗಳು ಅವೆಲ್ಲವನ್ನು ತೆಗೆದುಹಾಕುವಂಥದ್ದು ಪಾಪಗಳು ಲೌಕಿಕ ವಿಷಯಗಳು ಲೌಕಿಕ ಆಸೆಗಳು ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನಾವು ಕೇಳುತ್ತಾ ಹೋಗುತ್ತಾ ಇರಬೇಕು ದೇವರ ವಾಕ್ಯ ಕೇಳುವುದರಲ್ಲಿ ನಾವು ಹಿಂದಕ್ಕೆ ಹೋಗಬಾರದು ಎಷ್ಟು ನಾವು ಹಿಂದಕ್ಕೆ ಹೋಗುತ್ತೇವೋ ಅಷ್ಟು ನಾವು ಲೌಕಿಕವಾಗಿರುತ್ತೇವೆ ಪಾಪದಲ್ಲಿ ಮುಳುಗಿ ಹೋಗುತ್ತಾ ಇರುತ್ತೇವೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಎಷ್ಟು ನಾವು ಮುಂದಕ್ಕೆ ಬರುತ್ತೇವೋ ಅಷ್ಟು ದೇವರು ನಮಗೆ ವಾಕ್ಯದಿಂದ ತಿಳಿಸುತ್ತಾನೆ ಅರ್ಥಪಡಿಸುತ್ತಾನೆ ಆತನಿಗೆ ಮಹಿಮೆ ಆಗಿರುವಂಥ ಜೀವನವನ್ನು ಜೀವಿಸ್ತಾನೆ ಯಾಕಂದರೆ ಹುಟ್ಟುವುದು ಒಂದು ಸಾರಿ ಸಾಯುವುದು ಒಂದು ಸಾರಿ ಅದಾದ ಮೇಲೆ ಖಂಡಿತವಾಗಿ ನ್ಯಾಯ ತೀರ್ಪು ಉಂಟುದಾಗಿ ನಮ್ಮ ಸತ್ಯವೇದು ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತದೆ ಅದಕ್ಕೋಸ್ಕರ ದೇವರು ನಮಗೆ ಈ ಒಂದು ಉಸಿರಾಟವನ್ನು ಕೊಟ್ಟಿರುವಾಗ ಜೀವನ ನಾವು ಇನ್ನೂ ಜೀವಂತವಾಗಿರುವಾಗಲೇ ಖರ್ಚನಿಗೆ ಮೆಚ್ಚುಗೆ ಆಗಿರುವಂಥ ಕೆಲಸಗಳು ಮಹಿಮೆಯ ಸಲ್ಲಿಸುವಂಥ ಕೆಲಸಗಳು ಜೀವನವನ್ನಾಗಿಟ್ಟುಕೊಂಡು ಆತನ ವಾಕ್ಯದಿಂದಲೇ ನಮಗೆ ಆತನು ತಿಳಿಸುವಂಥವನಾಗಿದ್ದಾನೆ ಹೊರತು ನಾವು ಕೂತಲ್ಲಿಯೇ ಕಣ್ಣು ಮುಚ್ಚಿಕೊಂಡು ಏನೋ ಒಂದು ವಿಷಯಗಳು ಈ ಒಂದು ವಿಷಯಗಳು ದೇವರ ವಿಷಯಗಳಾಗಿವೆ ಈ ಒಂದು ವಿಷಯಗಳು ದೇವರ ವಿಷಯಗಳಲ್ಲ ಎಂಬುದಾಗಿ ಅಲ್ಲ ಆತನ ವಾಕ್ಯದಿಂದ ಆತನು ಹೇಳುತ್ತಾನೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮನ್ನು ನೀವೇ ಮನಸ್ಸಿನಲ್ಲಿ ಬಂದಿರುವಂಥ ವಿಷಯಗಳು ದೇವರ ವಿಷಯಗಳು ಎಂಬುದಾಗಿ ಹೇಳಬೇಡ್ರಿ ಆತನ ದೇವ್ ಆತನ ವಾಕ್ಯದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಉಂಟು ಯಾವ್ಯಾವ ವಿಷಯಗಳು ದೇವರ ವಾಕ್ಯ ವಿಷಯಗಳಾಗಿವೆ ಯಾವ ವಿಷಯಗಳು ದೇವರ ವಿರುದ್ಧವಾಗಿವೆ ಎಂಬುದಾಗಿ ಆ ವಿಷಯಗಳನ್ನು ಓದಿರಿ ತಿಳಿದುಕೊಳ್ಳಿರಿ ಅರ್ಥ ಮಾಡಿಕೊಳ್ಳಿರಿ ಅದಕ್ಕೋಸ್ಕರ ದೇವರ ವಾಕ್ಯವು ಏನಾಗಿದೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ ಯಾಕೆ ನಾವು ಕೇಳಬೇಕು ಕೂಡ ತಿಳಿದುಕೊಂಡಿದ್ದೆ ಈ ಒಂದು ವಾಕ್ಯ ನಂಬುತ್ತೇನೆ ಖಂಡಿತವಾಗಿ ದೇವರು ಮಾತಾಡಿದ್ದಾನೆ ಮತ್ತು ಈ ಒಂದು ವಾಕ್ಯದಿಂದ ನೀವು ತಿಳಿದುಕೊಂಡ ಮೇಲೆ ದೇವರ ವಾಕ್ಯವನ್ನು ಕೇಳುವಂಥವರಾಗಿರುತ್ತೀರಿ ಇನ್ನೆಚ್ಚಿನ ರೀತಿಯಲ್ಲಿ ಓದುವಂಥವರಾಗಿರುತ್ತೀರಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅದರಂತೆ ನಡೆದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥ ಮಕ್ಕಳಾಗಿರುತ್ತೀರಿ ಸಣ್ಣ ಪ್ರಾರ್ಥನೆ ಮಾಡುವುದಕ್ಕೆ ನಾನು ಬಯಸ್ತೇನೆ ನಮ್ಮ ಕರ್ತನ ಅಧಿಸುವ ನಿನಗೆ ಸ್ತೋತ್ರವಾಗಲಿ ನೀನು ನಮಗೆ ಕೊಟ್ಟಿರುವಂಥ ವಾಕ್ಯವು ಏನಾಗಿದೆ ಅಪ್ಪ ದೇವರೇ ಒಂದು ಕೆಲವು ಕ್ಷಣಗಳಲ್ಲಿ ಒಂದು ಹೇಳುವುದು ಸಂಪೂರ್ಣವಾಗಿ ಹೇಳುವಂಥದ್ದು ಆಗಿ ಆಗುವುದಿಲ್ಲ ಆದರೂ ಕೂಡ ಒಂದು ಕೆಲವು ಕ್ಷಣಗಳಲ್ಲಿ ನಿನ್ನ ಮಕ್ಕಳಿಗೆ ನಿನ್ನ ವಾಕ್ಯವೇನಾಗಿದೆ ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದೆಂಬುದಾಗಿ ನೀನು ತಿಳಿಸಿದೆ ಕಡೆನ ಉಪದೇಶಕ್ಕೂ ತಿದ್ದುಪಾಟಿಗೆ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ನಾನು ತಿಳಿಸಿದೆ ಇದರಂತೆ ನಡೆಯುವನು ಬುದ್ಧಿವಂತನು ಬಂಡೆ ಮೇಲೆ ಮನೆ ಕೊಟ್ಟಿಕೊಳ್ಳುವಂಥವನಾಗಿದ್ದಾನೆ ರಕ್ಷಣನು ಹೊಂದಿ ಯಾವತ್ತು ಕೂಡ ಸೈತಾನನಲ್ಲಿ ಬಿಳದೆ ನಿತ್ಯ ಜೀವನ ಪಡೆದುಕೊಂಡು ನಿನ್ನ ಜೊತೆ ನಿತ್ಯ ನಿತ್ಯಕ್ಕಾಗಿ ಬಾಳುವಂಥದ್ದು ಈ ಒಂದು ವಾಕ್ಯದಿಂದಲೇ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಈ ಒಂದು ವಾಕ್ಯದಿಂದ ತಮ್ಮೆಲ್ಲರಿಗೆ ನಿನ್ನ ಎಲ್ಲ ಮಕ್ಕಳಿಗೆ ನಿನ್ನ ಮಾತಾಡಿದ್ದಕ್ಕೆ ಸ್ತೋತ್ರ ದೇವರೇ ಕೇಳುವಂಥ ನನ್ನೆಲ್ಲ ಮಕ್ಕಳು ಈ ಒಂದು ವಾಕ್ಯದಂತೆ ನಡೀಲಿ ಮುಂದಾಯ ಪ್ರಾರ್ಥಿಸ್ತೇನೆ ನೀನು ಸ್ತೋತ್ರ ನಮ್ಮ ಕರ್ತನ ಅದೇ ಶು ಕ್ರಿಸ್ತನಂದೇ ಹೆಚ್ಚಿನಲ್ಲಿ ಪ್ರಾರ್ಥಿತ ನನ್ನ ತಂದೆ ಆಮೇಲೆ ನಮ್ಮ ಕರ್ತನ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ ಆಮೇಲೆ